ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಾಮ. ಶ್ರೀ ಸಂಸ್ಥೆ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಸೊ ಇವತ್ತಿನ ತರಗತಿ ಈಗಾಗಲೇ ಈ ತರಗತಿಯ ಬಗ್ಗೆ ಬೆಳಗಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ತರಗತಿ 9 ರಾಜ್ಯಶಾಸ್ತ್ರ ಇತಿ ಸಮಾಜ ವಿಜ್ಞಾನ, ಅದರಲ್ಲಿ ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ 3 ರಾಜ್ಯ ಸರ್ಕಾರ. ಈ ಪಾಠಭಾಗದಲ್ಲಿ ಈಗಾಗಲೇ ನಾವು ರಾಜ್ಯ ಸರ್ಕಾರದ ಅಂಗಗಳಾಗಿ ತಿಳ್ಕೊಂಡಿದ್ವಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಈಗ ಕಳೆದ ತರಗತಿಯಲ್ಲಿ ನಾವು ರಾಜ್ಯ ಶಾಸಕಾಂಗದ ದ್ವಿಸದನಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾವುದು ದ್ವಿಸದನ? ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು? ವಿಧಾನಸಭೆ. ಅದೇ ರೀತಿ ರಾಜ್ಯ ಶಾಸಕಾಂಗದ ಮೇಲ್ಮನೆ ವಿಧಾನ ಪರಿಷತ್. ಇವೆರಡುಗಳ ಬಗ್ಗೆ, ಅದನ್ನು ವಿಶೇಷವಾಗಿ ವಿಧಾನಸಭೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಗೊತ್ತಾಗಿದೆ ರಾಜ್ಯ ವಿಧಾನಸಭೆ ನಮ್ಮ ರಾಜ್ಯ ಶಾಸಕಾಂಗದ ಕೆಲ ಸದನವಾಗಿದೆ. ಇಂಥ ರಾಜ್ಯ ವಿಧಾನಸಭೆಯಲ್ಲಿ ಅಥವಾ ರಾಜ್ಯ ವಿಧಾನಸಭೆಯನ್ನ ಜನತೆಯಿಂದ ಆಯ್ಕೆಗೊಂಡಂತ ಸಭೆ ಅಂತ ಹೇಳಿ ಕರೀತಾರೆ. ಕಾರಣ ಯಾಕೆಂದ್ರೆ ಈ ರಾಜ್ಯ ವಿಧಾನಸಭೆ ಎಲ್ಲ ಸದಸ್ಯರನ್ನ, ವಿಶೇಷವಾಗಿ ಒಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಜನರೇ ನೇರವಾಗಿ ಚುನಾವಣೆಗಳ ಮುಖಾಂತರ ಆಯ್ಕೆ ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯ ವಿಧಾನಸಭೆಯನ್ನ ಜನತಾ ಸದನ ಅಥವಾ ಜನರಿಂದ ಆಯ್ಕೆಗೊಂಡಂತ ಒಂದು ಸಭೆ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲದೆ ಒಂದು ರಾಜ್ಯ ವಿಧಾನಸಭೆಯ ಸದಸ್ಯರು ಎಷ್ಟಿರಬೇಕು ಅನ್ನೋದನ್ನ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಧಾರ ಮಾಡಲಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಒಂದು ರಾಜ್ಯದ ಜನಸಂಖ್ಯೆ ಹೆಚ್ಚಾಗಿದ್ರೆ ಅಲ್ಲಿನ ವಿಧಾನಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಇರ್ತಾರೆ. ಯಾವ ರಾಜ್ಯದ ಜನಸಂಖ್ಯೆ ಕಡಿಮೆ ಇರುತ್ತೋ ಅಲ್ಲಿನ ವಿಧಾನಸಭಾ ಸದಸ್ಯರ ಸಂಖ್ಯೆ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಸೊ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು. ಆದ್ರೆ ನಮ್ಮ ದೇಶದಲ್ಲೇ ಅತಿ ಚಿಕ್ಕ ರಾಜ್ಯಗಳಾದಂತಹ ಗೋವಾ ರಾಜ್ಯವನ್ನು ನೋಡಿದ್ರೆ ಮತ್ತು ಮಿಜೋರಾಂ ರಾಜ್ಯವನ್ನು ನೋಡಿದ್ರೆ ಅಲ್ಲಿ ಸುಮಾರು 40 ಜನ ವಿಧಾನಸಭಾ ಸದಸ್ಯರು ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದೇ ನೋಡೋದಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 225 ಮಂದಿ ವಿಧಾನಸಭಾ ಸದಸ್ಯರು ಇರೋದನ್ನ ನಾವು ಗಮನಿಸಬಹುದು. ಇದರಲ್ಲಿ 224 ಮಂದಿಯನ್ನ ಜನರು ಚುನಾವಣೆಗಳ ಮುಖಾಂತರ ಆಯ್ಕೆ ಮಾಡಿದ್ರೆ, ಇನ್ನು ಒಬ್ಬ ಸದಸ್ಯರನ್ನ ರಾಜ್ಯಪಾಲರು, ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂತ ಒಬ್ಬ ಸದಸ್ಯರನ್ನ ರಾಜ್ಯಪಾಲರು ಏನ್ ಮಾಡ್ತಾರೆ, ನಾಮನಿರ್ದೇಶನವನ್ನ ಮಾಡುವುದರ ಮುಖಾಂತರ ವಿಧಾನಸಭೆಗೆ ಆಯ್ಕೆ ಮಾಡ್ತಾರೆ. ಸೊ ಇದು ಒಂದು ವಿಧಾನಸಭೆಯ ರಚನೆ. ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 225, ಅದರಲ್ಲಿ 224 ಜನ ಜನರೇ ನೇರವಾಗಿ ಆಯ್ಕೆ ಮಾಡ್ತಾರೆ ಚುನಾವಣೆಗಳ ಮುಖಾಂತರ. ಇನ್ನು ಒಬ್ಬ ಸದಸ್ಯರನ್ನ ರಾಜ್ಯಪಾಲರು ನಾಮನಿರ್ದೇಶನ ಮಾಡುವುದರ ಮುಖಾಂತರ ಆಯ್ಕೆ ಮಾಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳು, ಏನೇಳಿ ಸರ್? ಹೀಗೆ ಹೀಗೆ ಈ ರೀತಿಯಾದಂತಹ ಒಂದು ವಿಧಾನಸಭೆಯ ರಚನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಸೊ ಎಲ್ಲರೂ ಕೂಡ ಜನರೇ ನೇರವಾಗಿ ಈ ವಿಧಾನಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸೊ ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂತೆ, ಸಮಾವರ್ತಿತ್ವ ಪಟ್ಟಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯ ಶಾಸಕಾಂಗ ನೀತಿ ನಿಯಮಗಳನ್ನು ರೂಪಿಸುವಂತಹ, ಅವುಗಳನ್ನು ಕಾರ್ಯಗತಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಇಂಥ ವಿಧಾನಸಭೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಕಳೆದ ತರಗತಿಯಲ್ಲಿ, ಇಂಥ ವಿಧಾನಸಭೆಯ ಅಧಿಕಾರದಲ್ಲಿ 5 ವರ್ಷಗಳಿವೆ. ಸೊ 5 ವರ್ಷಗಳಿಗಿಂತ ಮುಂಚೆನೆ ಮುಖ್ಯಮಂತ್ರಿಯವರು ಶಿಫಾರಸು ಮಾಡಿದ್ರೆ, ಯಾರಿಗೆ? ರಾಜ್ಯಪಾಲರಿಗೆ. ನಮ್ಮ ವಿಧಾನಸಭೆಯನ್ನ ವಿಸರ್ಜಿಸಿ ಅಂತ ಶಿಫಾರಸು ಮಾಡಿದ್ರೆ ಅಂತ ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ರಾಜ್ಯಪಾಲರು ಪಡೆದಿದ್ದಾರೆ. ಒಂದ್ ವೇಳೆ ಈ ವಿಧಾನಸಭಾ ಸದಸ್ಯರಿಗೆ, MLAಗಳಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ಅವಧಿಗೆ ಮುಂಚೆ 5 ವರ್ಷಗಳಿಗಿಂತ ಮುಂಚೆನೆ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುವುದರ ಮುಖಾಂತರ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬಹುದಾಗಿದೆ. ಅದಾದ 6 ತಿಂಗಳ ತರುವಾಯ ಮತ್ತೆ ಆ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ, ಮತ್ತು ಹೊಸ ವಿಧಾನಸಭಾ ಸದಸ್ಯರು ಗೆಲ್ತಾರೆ. ಅದು ಬೇರೆ ವಿಚಾರ. ಸೊ ಇದು ನಮ್ಮ ವಿಧಾನಸಭೆ ಸದಸ್ಯರ ಅಧಿಕಾರಾವಧಿಯಾಗುತ್ತೆ. ಹಾಗಾದ್ರೆ ಇಂಥ ವಿಧಾನಸಭೆಗಳ ಎಲ್ಲ ಕಾರ್ಯಕಲಾಪಗಳನ್ನ ಯಾರು ನಡೆಸ್ತಾರೆ? ಸಭಾಧ್ಯಕ್ಷರು ನಡೆಸ್ತಾರೆ, ಸ್ಪೀಕರ್ ಅಂತ ಹೇಳಿ ಕರೀತಾರೆ. ಸೊ ಸಾರಿ, ರಾಜ್ಯಪಾಲರ ನಮ್ಮ ವಿಧಾನಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಕೊಡ್ಬೇಕು ಅಂದ್ರೆ, ಸಭಾಧ್ಯಕ್ಷತೆ ಸ್ಪೀಕರಿಗೆ ಕೊಡ್ಬೇಕು. ಸ್ಪೀಕರ್ ಅಂತ ಮುಂದಕ್ಕೆ ಇದ್ ಮಾಡ್ತಾರೆ. ಒಂದ್ ವೇಳೆ MLAಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ಬೇಕು ಅಂದ್ರೆ ಸ್ಪೀಕರ್ಗೆ, ಸಭಾಧ್ಯಕ್ಷರಿಗೆ. ಕರ್ನಾಟಕದ ಪ್ರಸ್ತುತ ಸ್ಪೀಕರ್ ವಿಧಾನಸಭಾ ಸ್ಪೀಕರ್ ಯಾರು? ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅವ್ರಿಗೆ ರಾಜೀನಾಮೆ ಕೊಟ್ರೆ ಆಯ್ತಾ, ಅಕ್ಸೆಪ್ಟ್ ಆಗತ್ತೆ ಅಥವಾ ಅದು ಕಾರಣಾಂತರಗಳಿಂದ ಅದನ್ನ ಸ್ಟೇ ಮಾಡೋದು ಏನೋ ಒಂದು ಮಾಡ್ತಾರೆ, ಪ್ರೊಸೆಸ್ ಇದೆ. ಅದು ಹಿಂಗೆ MLAಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡೋದಾದ್ರೆ ಅವರಿಗಿಂತ ಮುಂಚೆ ವಿಧಾನಸಭಾ ಸ್ಪೀಕರ್ಗೆ ಕೊಡ್ಬೇಕಾಗುತ್ತೆ. ಈ ವಿಧಾನಸಭಾ ಸ್ಪೀಕರ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ ನೋಡಿ, ಗೆದ್ದಂತಹ ವಿಧಾನಸಭೆಯ ಸದಸ್ಯರಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ವಿಧಾನಸಭಾ ಸ್ಪೀಕರ್ ಆಗಿ, ಒಬ್ಬ ಸ್ಪೀಕರ್ ಆಗಿ, ಒಬ್ರು ಡೆಪ್ಯೂಟಿ ಸ್ಪೀಕರ್ ಆಗಿ, ಒಬ್ರು ಸಭಾಧ್ಯಕ್ಷರಾಗಿ, ಇನ್ನೊಬ್ರು ಉಪಸಭಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಇವರು
ವಿಧಾನಸಭೆಯ ಅಧಿವೇಶನಗಳನ್ನು ಕರೆಯುವ, ಅಧಿವೇಶನಗಳನ್ನು ಮುಂದೂಡುವ, ಅಧಿವೇಶನದ ಶಾಂತಿಯನ್ನು ಕಾಪಾಡುವ, ಅಧಿವೇಶನದಲ್ಲಿ ವಿಧಾನಸಭಾ ಸದಸ್ಯರು ಮಾತನಾಡಲಿಕ್ಕೆ ಸಮಯಾವಕಾಶವನ್ನು ಕಲ್ಪಿಸಿಕೊಡುವ, ಸಭೆಯಲ್ಲಿ ಶಿಸ್ತು ಸಮಯವನ್ನು ಕಾಪಾಡುವ, ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ಕಾಪಾಡುವಂತಹ ಕೆಲಸವನ್ನ ವಿಧಾನಸಭೆಯ ಸಭಾಧ್ಯಕ್ಷರು ನಡೆಸ್ತಾರೆ, ಸ್ಪೀಕರ್ ಅವರು ನಡೆಸ್ತಾರೆ. ಒಂದ್ ವೇಳೆ ಸಭಾಧ್ಯಕ್ಷರು ಇಲ್ಲ ಅಂದ್ರೆ ಉಪಸಭಾಪತಿಗಳು ಅಥವಾ ಡೆಪ್ಯೂಟಿ ಸಭಾಪತಿಗಳು ಏನ್ ಮಾಡ್ತಾರೆ, ಡೆಪ್ಯೂಟಿ ಸ್ಪೀಕರ್ ಅವರು ಈ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಷ್ಟನ್ನು ನಾವು ಬೆಳೆದ ತರಗತಿಯಲ್ಲಿ ಹಂತ ಹಂತವಾಗಿ ನಾವು ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳು. ಸೊ ಈಗ ನಾವು ನಮ್ಮ ರಾಜ್ಯ ಶಾಸಕಾಂಗದ ಕಾರ್ಯಗಳೇನು, ಏನು ಕೆಲಸ ಕಾರ್ಯಗಳನ್ನ ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುತ್ತೆ, ಅಧಿಕಾರ ಮತ್ತು ಕಾರ್ಯ ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತ ಅಧಿಕಾರ ಮತ್ತು ಕಾರ್ಯ ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತ ಅಧಿಕಾರ ಮತ್ತು ಕಾರ್ಯಗಳೇನು. ಸೊ ಇದರಲ್ಲಿ ಮೊದಲನೇ ಅಧಿಕಾರ ಶಾಸನೀಯ ಅಧಿಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಹೆಸರಲ್ಲೇ ಹೇಳುವಂತೆ ನಮ್ಮ ರಾಜ್ಯ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನೀಯ ಕಾರ್ಯ, ಶಾಸನಗಳನ್ನು ಹೊರಡಿಸುವಂತ ಅಧಿಕಾರ. ಈಗಾಗಲೇ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೇಂದ್ರ ಪಟ್ಟಿಯಲ್ಲಿ ಮತ್ತು ಸಮವಸ್ತಿ ಪಟ್ಟಿಯಲ್ಲಿ ಶಾಸನಗಳನ್ನ ರೂಪಿಸುವ, ಕರಡನ್ನ ಮಸೂದೆಯನ್ನ ಸಿದ್ಧಪಡಿಸುವ ಕೆಲಸವನ್ನ ಮಾಡಿದ್ರೆ ರಾಜ್ಯದಲ್ಲಿ ರಾಜ್ಯ ಶಾಸಕಾಂಗ ಶಾಸನಗಳನ್ನ ರಚಿಸುವಂತಹ ನಿಟ್ಟಿನಲ್ಲಿ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ. ಇದು ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದೆ. ರಾಜ್ಯಪಟ್ಟಿ ಮತ್ತು ಇನ್ನೊಂದು ಸಮವರ್ತಿ ಪಟ್ಟಿ, ರಾಜ್ಯವರ್ತಿ ಮತ್ತು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತ ಅಧಿಕಾರ ಮತ್ತು ಕಾರ್ಯಗಳನ್ನ ನಿರ್ವಹಿಸುತ್ತೆ. ಮತ್ತೆ ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬರುವಂತ ವಿಷಯದ ಮೇಲೆ ಶಾಸನವನ್ನ ರೂಪಿಸುವಂತ ಅಧಿಕಾರವನ್ನ ಪಡೆದಿದೆ. ಮಸೂದೆ, ಯಾವುದೇ ಒಂದು ಶಾಸಕಾಂಗ ರೂಪಿಸಿದಂತ ಮಸೂದೆ ಕಾಯ್ದೆ ಆಗಬೇಕಾದರೆ ಈ ರಾಜ್ಯ ಶಾಸಕಾಂಗದ ಎರಡು ಸದನಗಳಾದಂತ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಒಪ್ಪಿಗೆ ಪಡಿಬೇಕು. ಇವೆರಡು ಒಪ್ಪಿಗೆ ಪಡೆದ್ಮೇಲೆ ಅದು ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಆ ಮಸೂದೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸಹಿ ಹಾಕ್ತಾರೆ. ಸಹಿ ಹಾಕಿದ್ಮೇಲೆ ಆ ಮಸೂದೆ ಕಾಯ್ದೆಯಾಗಿ ಶಾಸನವಾಗಿ ಜಾರಿಗೆ ಬರುತ್ತೆ. ಒಂದ್ ವೇಳೆ ಆ ಮಸೂದೆ ಸರಿ ಇಲ್ಲ ಅಂದ್ರೆ ಅದನ್ನ ಪುನಃ ರಾಜ್ಯ ಶಾಸಕಾಂಗಕ್ಕೆ ವಾಪಸ್ಸನ್ನ ರಾಜ್ಯಪಾಲರು ಕಳಿಸ್ತಾರೆ. ಒಂದ್ ವೇಳೆ ಆ ಮಸೂದೆಯನ್ನ ಮತ್ತೆ ಬೇಕಾದ್ರೆ ಹೆಚ್ಚಿಗೆ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ರಾಜ್ಯಪಾಲರು ಕಳಿಸುವಂತ ಅಧಿಕಾರವನ್ನ ಈ ಒಂದು ಶಾಸನೀಯ ಅಧಿಕಾರದಲ್ಲಿ ಪಡೆದಿದ್ದಾರೆ. ನೋಡಿ, ನಮ್ಮ ರಾಜ್ಯ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನೀಯ ಅಧಿಕಾರ. ಏನಪ್ಪ ಶಾಸನೀಯ ಅಧಿಕಾರ ಅಂದ್ರೆ ಕೇಂದ್ರ ಪಟ್ಟಿ ಮತ್ತು ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವಂತ ವಿಷಯಗಳಿಗೆ ಸಂಬಂಧಿಸಿದಂತೆ ಮಸೂದೆಗಳನ್ನ ಅಥವಾ ಶಾಸನಗಳನ್ನ ರಚಿಸುವಂತ ಅಧಿಕಾರವನ್ನ ನಮ್ಮ ರಾಜ್ಯ ಶಾಸಕಾಂಗ ಹೊಂದಿದೆ. ಈ ನಮ್ಮ ರಾಜ್ಯ ಶಾಸಕಾಂಗ ಯಾವುದೇ ಒಂದು ಮಸೂದೆಯನ್ನ ಸಿದ್ಧಪಡಿಸಿ ಅದಕ್ಕೆ ಈ ರಾಜ್ಯ ಶಾಸಕಾಂಗದ ಎರಡು ಸದನಗಳು ಒಪ್ಪಿದಾಗ ಮಾತ್ರ ಆ ಒಂದು ಮಸೂದೆ ಏನಾಗುತ್ತೆ, ಶಾಸನವಾಗಿ ಹೊರಹೊಮ್ಮುತ್ತೆ. ಆ ಎರಡು ಸದನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಹಣಕಾಸು ಮಸೂದೆಯನ್ನ ಒಂದು ಬಿಟ್ಟು ಉಳಿದ ಎಲ್ಲ ಮಸೂದೆಗಳಿಗೂ ಎರಡು ಒಪ್ಪಿಗೆ ಬೇಕು. ಅಂದ್ರೆ ಹಣಕಾಸು ಮಸೂದೆಗೆ ವಿಧಾನಸಭೆ ಒಂದೊಪ್ಪಿದ್ರೆ ಸಾಕು, ಆದ್ರೆ ಇನ್ನುಳಿದಂತ ಸಾಮಾನ್ಯ ಮಸೂದೆಗಳಿಗೆ ರಾಜ್ಯ ಶಾಸಕಾಂಗದ ಎರಡು ಸದನಗಳ ಒಪ್ಪಿಗೆ ಬೇಕು. ವಿಧಾನಸಭೆನೂ ಒಪ್ಪಬೇಕು, ವಿಧಾನ ಪರಿಷತ್ತು ಒಪ್ಪಬೇಕು. ಇದು ಒಪ್ಪಿದ್ಮೇಲೆ ಆ ಮಸೂದೆಯನ್ನ ಎಲ್ಲಿ ಕಳಿಸಲಾಗುತ್ತೆ, ರಾಜ್ಯಪಾಲರಿಗೆ ಸಹಿಗೆ ಕಳಿಸಲಾಗುತ್ತೆ. ರಾಜ್ಯಪಾಲರು ಆ ಮಸೂದೆಗೆ ಅಂಕಿತವನ್ನ ಹಾಕಿದ್ಮೇಲೆ ಆ ಮಸೂದೆ ಶಾಸನವಾಗಿ ಹೊರಬರುತ್ತೆ. ಸೊ ಇಷ್ಟು, ಇದು ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತಹ ಒಂದು ಮೊದಲನೇ ಶಾಸನೀಯ ಕಾರ್ಯ. ಇನ್ನ ಎರಡನೇದು ಹಣಕಾಸಿನ ಅಧಿಕಾರಗಳು. ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತಹ ಎರಡನೇ ಕಾರ್ಯ ಹಣಕಾಸಿನ ಅಧಿಕಾರಗಳು. ಹಣಕಾಸಿನ ಅಧಿಕಾರ, ನಮ್ಮ ರಾಜ್ಯ ಶಾಸಕಾಂಗವು ಕೆಲವೊಂದು ನಿರ್ದಿಷ್ಟ ಬಗೆಯ ಹಣಕಾಸಿನ ಅಧಿಕಾರಗಳನ್ನ ಕೂಡ ಚಲಾಯಿಸುತ್ತೆ. ಈ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯ ಶಾಸಕಾಂಗದ ಕೆಲಸದನವಾದಂತ ವಿಧಾನಸಭೆ, ಯಾವುದು ವಿಧಾನಸಭೆಗೆ ಹೆಚ್ಚಿನ ಅಧಿಕಾರವಿದೆ. ಇನ್ಯಾವುದೇ ಸಾಮಾನ್ಯ ಮಸೂದೆಯನ್ನ ನೀವು 2000 ಯಾವ್ದ್ರಲ್ಲಾದ್ರೂ ಮಂಡಿಸ್ಬೋದು, ಆದ್ರೆ ಹಣಕಾಸು ಮಸೂದೆಗೆ ಮಾತ್ರ ನಮ್ಮ ರಾಜ್ಯ ಶಾಸಕಾಂಗದ ಕೆಲಸದನವಾದಂತ ವಿಧಾನಸಭೆಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅಧಿಕಾರವಿದೆ. ಹಣಕಾಸಿನ ಮಸೂದೆಯನ್ನ ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಲಾಗುತ್ತದೆ. ನೋಡಿ, ಹಣಕಾಸು ಮಸೂದೆಯನ್ನ ಮಂಡಿಸುವಂತ ಸಂದರ್ಭದಲ್ಲಿ ಮೊದಲು ಏನ್ ಮಾಡಬೇಕು, ರಾಜ್ಯಪಾಲರ ಒಪ್ಪಿಗೆಯನ್ನ ಪಡೆದು ನಮ್ಮ ರಾಜ್ಯ ಶಾಸಕಾಂಗದ ಕೆಲಸದನವಾದಂತ ವಿಧಾನಸಭೆಯಲ್ಲಿ ಮಂಡಿಸಬೇಕು. ವಿಧಾನಸಭೆಯಲ್ಲಿ ಮಂಡಿಸಿದ ತರುವಾಯ ಅದಕ್ಕೆ ಅಂಗೀಕಾರ ದೊರೆತ ಮೇಲೆ, ಅದಕ್ಕೆ ಸದಸ್ಯರ ಒಪ್ಪಿಗೆ ದೊರೆತ ಮೇಲೆ ಆ ಒಂದು ಹಣಕಾಸಿನ ಮಸೂದೆ ವಿಧಾನಸಭೆಯಿಂದ
ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತ ವಿಧಾನ ಪರಿಷತ್ಗೆ ಬರುತ್ತೆ. ಆಗ ವಿಧಾನ ಪರಿಷತ್ ಅದನ್ನ 14 ದಿನಗಳ ಕಾಲ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನ ಒಪ್ಪಿಗೆ ಕೊಡಬಹುದು. ಒಂದು ವೇಳೆ 14 ದಿನಗಳ ಆದರೂ ಕೂಡ ಈ ಒಂದು ಮಸೂದೆ, ಹಣಕಾಸಿನ ಮಸೂದೆ ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆಯಲಿಲ್ಲ ಅಂದ್ರೆ ಅದು ಒಪ್ಪಿಗೆ ಪಡೆದಿದೆ ಎಂಬ ಒಂದು ಅರ್ಥದ ಮೇಲೆ ವಿಧಾನಸಭೆಯಲ್ಲಿ ಅದು ಒಪ್ಪಿಗೆ ಪಡೆದಿದೆ. ಒಂದು ವೇಳೆ ಹಣಕಾಸು ಮಸೂದೆಯನ್ನ ನಾವು ವಿಧಾನಸಭೆಗೆ ಮಂಡಿಸ್ತೀವಿ, ವಿಧಾನಸಭೆ ಒಪ್ಪಿಗೆ ಪಡೆದ್ಮೇಲೆ ಅದು ವಿಧಾನ ಪರಿಷತ್ಗೆ ಹೋಗುತ್ತೆ. ವಿಧಾನ ಪರಿಷತ್ನ ಸದಸ್ಯರು ಒಪ್ಪಿಗೆ ಕೊಟ್ಟು ಹಣಕಾಸು ಮಸೂದೆಗೆ ಒಪ್ಪಿಗೆ ಕೊಟ್ಟು ಮತ್ತೆ ವಿಧಾನಸಭೆಗೆ ಕಳಿಸ್ಬೇಕು. ಒಂದು ವೇಳೆ ಅವ್ರು ಒಪ್ಪಿಗೆ ಕೊಡದೆ 14 ದಿನ ವಿಧಾನ ಪರಿಷತ್ನೇ ಆ ಹಣಕಾಸು ಮಸೂದೆ ಇದ್ರೆ ಅದು ನನಗೆ ಅರ್ಥ ಆಗುತ್ತೆ ಏನಂತ, ಈ ಒಂದು ಮಸೂದೆಗೆ ರಾಜ್ಯಪಾಲರು ಸಹಿಗೆ ಕಳಿಸಲಾಗುತ್ತೆ. ಅಂದ್ರೆ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ಗಿಂತ ಹೆಚ್ಚಿನ ಒಂದು ಅಧಿಕಾರವನ್ನು ವಿಧಾನಸಭೆ ಹೊಂದಿದೆ. ಈ ವಿಧಾನಸಭೆ ಒಪ್ಪಿದ್ರೆ ಸಾಕು ಹಣಕಾಸು ಮಸೂದೆ ವಿಧಾನ ಪರಿಷತ್ ಹೋಗಿ, ಅಲ್ಲಿಂದ ವಿಧಾನ ಪರಿಷತ್ ಒಪ್ಪಲಿ ಅಥವಾ ಒಪ್ಪದೇ ಇದ್ರು ಕೂಡ 14 ದಿನಗಳ ಕಾಲ ಅಲ್ಲಿದ್ದು ಅದಾದ ತರುವಾಯ ವಿಧಾನ ಪರಿಷತ್ ಒಪ್ಪಿಗೆ ನೀಡಿದೆ ಅಂದ್ಬಿಟ್ಟು ಅದನ್ನ ರಾಜ್ಯಪಾಲರ ಅನುಮತಿಗೆ ಕಳಿಸಲಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಸೊ ಈ ನಿಟ್ಟಿನಲ್ಲಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಧಾನಸಭೆ ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ. ನೋಡಿ, ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತೆ ಎರಡನೇ ಕಾರ್ಯದರ್ಶಿಗಿಂತ ಮುಖ್ಯವಾದದ್ದು ಹಣಕಾಸಿನ ಕಾರ್ಯಗಳು, ಹಣಕಾಸಿನ ಅಧಿಕಾರಗಳು. ಹಣಕಾಸಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಶಾಸಕಾಂಗದ ಕೆಲಸದನ್ನುವಂತ ವಿಧಾನಸಭೆ ಹೆಚ್ಚಿನ ಅಧಿಕಾರವನ್ನ ಹೊಂದಿದೆ. ಯಾವುದು ಸಂಬಂಧಪಟ್ಟಂಗೆ? ಹಣಕಾಸಿಗೆ ಸಂಬಂಧಪಟ್ಟಂಗೆ. ನೋಡಿ, ರಾಜ್ಯಪಾಲರ ಪೂರ್ವಾವಧಿಯನ್ನ ಪಡೆದು ಮೊದಲು ಹಣಕಾಸಿನ ಮಸೂದೆಯನ್ನ ವಿಧಾನ ಪರಿಷತ್ನಲ್ಲಿ ಮಂಡಿಸಕ್ಕೆಲ್ಲ ಎಲ್ಲಿ ಮಾಡಿಸ್ಬೇಕು? ವಿಧಾನಸಭೆಯಲ್ಲಿ ಮಾಡಿಸ್ಬೇಕು. ವಿಧಾನಸಭೆ ಅದಕ್ಕೆ ಒಪ್ಪಿಗೆ ಕೊಟ್ಟ ತರುವಾಯ ಅದು ವಿಧಾನ ಪರಿಷತ್ಗೆ ಹೋಗುತ್ತೆ. ಆಗ ವಿಧಾನ ಪರಿಷತ್ ಆ ಹಣಕಾಸಿನ ಮಸೂದೆಗೆ ಒಪ್ಪಿಗೆ ಕೊಡ್ಬೇಕು. ಒಂದು ವೇಳೆ ಒಪ್ಪಿಗೆ ಕೊಟ್ಟು ವಿಧಾನಸಭೆ ಪುನಃ ವಾಪಸ್ ಕಳಿಸ್ಬೇಕು. ಒಂದು ವೇಳೆ 14 ದಿನ ಆದ್ರೂ ಕೂಡ ವಿಧಾನ ಪರಿಷತ್ ಆ ಹಣಕಾಸು ಮಸೂದೆಗೆ ಅನುಮತಿಯನ್ನು ಕೊಡದಿದ್ರೆ, ಅಂಗೀಕಾರವನ್ನು ಹಾಕಿದ್ರೆ, ಅಲ್ಲಿಗೆ ಅದನ್ನ ಪುನಃ ವಿಧಾನಸಭೆಗೆ ವಾಪಸ್ ತರಿಸ್ಕೊಂಡು ವಿಧಾನ ಪರಿಷತ್ ಒಪ್ಪಿದೆ ಎಂದ್ಬಿಟ್ಟು ಆ ಮಸೂದೆಯನ್ನ ಪುರಸ್ಕರಿಸಲಾಗುತ್ತೆ. ಅಲ್ಲಿಂದ ಆ ಮಸೂದೆ ರಾಜ್ಯಪಾಲರು ಸಹಿಗೆ ಹೋಗುತ್ತೆ, ಅದಲ್ಲಿಂದ ಕಾರ್ಯಶಾಸನವಾಗಿ ಜಾರಿಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳ್ತಿರೋದು, ವಿಧಾನಸಭೆ ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಿಸಿದಂತೆ ವಿಶೇಷವಾದಂತಹ ಅಧಿಕಾರವನ್ನ ಹೊಂದಿದೆ. ಇನ್ನು ಮುಂದಿನ ಅಧಿಕಾರ ಕಾರ್ಯಾಂಗದ ಮೇಲೆ ನಿಯಂತ್ರಣ. ಕಾರ್ಯಾಂಗದ ಮೇಲೆ ನಿಯಂತ್ರಣ, ನಮ್ಮ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತ ಮೂರನೇ ಕಾರ್ಯ ಕಾರ್ಯಾಂಗದ ಮೇಲೆ ನಿಯಂತ್ರಣ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯ ಕಾರ್ಯಾಂಗ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ವಿಧಾನಸಭೆಯು ವಿಶ್ವಾಸವಿರುವವರೆಗೂ ಮಾತ್ರ ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿರ್ತಾರೆ. ವಿಧಾನಸಭೆಯಲ್ಲಿ ಮಂತ್ರಿಮಂಡಲ ಏನಾಗಿದೆ, ವಿಧಾನಸಭೆಯ ವಿಶ್ವಾಸ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಂತ್ರಿಮಂಡಲ ಅಧಿಕಾರದಲ್ಲಿರುತ್ತೆ. ಒಂದ್ ವೇಳೆ ವಿಧಾನಸಭೆ ಏನಾದ್ರೂ ತನ್ನ ವಿಶ್ವಾಸವನ್ನ ಕಳೆದುಕೊಂಡ್ರೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಆದ್ರಿಂದ ಸಂಪೂರ್ಣ ಮಂತ್ರಿಮಂಡಲ ವಿಧಾನಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ, ಈ ನಮ್ಮ ಮಂತ್ರಿಮಂಡಲ ಏನಿದೆ, ಮುಖ್ಯಮಂತ್ರಿ ಮತ್ತು ಅವ್ರನ್ನ ಒಳಗೊಂಡಂತ ಮಂತ್ರಿಮಂಡಲ ಸಂಪೂರ್ಣವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಒಂದು ವೇಳೆ ವಿಧಾನಸಭೆಯ ಒಂದು ವಿಶ್ವಾಸವನ್ನ ನಮ್ಮ ಮಂತ್ರಿಮಂಡಲ, ಮುಖ್ಯಮಂತ್ರಿ ಮತ್ತು ಅವ್ರನ್ನ ಒಳಗೊಂಡಂತ ಮಂತ್ರಿಮಂಡಲ ವಿಧಾನಸಭೆಯಲ್ಲಿ ತಮ್ಮ ವಿಶ್ವಾಸವನ್ನ ಕಳ್ಕೊಂಡಿದ್ದೇ ಆದ್ರೆ ಅಲ್ಲಿಂದ ಮುಂದಕ್ಕೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಮಂತ್ರಿಮಂಡಲ ಅದನ್ನ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರನೇ ಹೇಳ್ತಿರೋದು, ವಿಧಾನಸಭೆಯಲ್ಲಿ ಎಲ್ಲಿವರೆಗೂ ವಿಶ್ವಾಸದಲ್ಲಿ ಇರುತ್ತೋ ಅಲ್ಲಿವರೆಗೂ ಮಂತ್ರಿಮಂಡಲ ಅಸ್ತಿತ್ವದಲ್ಲಿ ಇರುತ್ತೆ. ಸೊ ಇನ್ನು ಮುಂದಿನ ಕಾರ್ಯ ಚುನಾವಣಾ ಅಧಿಕಾರ. ಮುಂದಿನ ಕಾರ್ಯಗಳು ಚುನಾವಣಾ ಅಧಿಕಾರ. ವಿದ್ಯಾರ್ಥಿಗಳೇ, ನಮ್ಮ ವಿಧಾನಸಭೆಯ ಸದಸ್ಯರು ಕೆಲವೊಂದು ಚುನಾವಣೆಗಳಲ್ಲಿ ಮತದಾನ ಮಾಡುವಂತ ಒಂದು ಅಧಿಕಾರವನ್ನ ಪಡೆದಿದ್ದಾರೆ. ಯಾವೆಲ್ಲ ಚುನಾವಣೆಗಳಲ್ಲಿ ಮತದಾನ ಮಾಡುವಂತ ಅಧಿಕಾರವನ್ನ ನಮ್ಮ ವಿಧಾನಸಭಾ ಸದಸ್ಯರು ಹೊಂದಿದ್ದಾರೆ ಅಂದ್ರೆ, ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ, ಯಾವುದ್ರಲ್ಲಿ, ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ, ರಾಜ್ಯಸಭಾ ಸದಸ್ಯರ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ, ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ವಿಧಾನಸಭಾ ಸಭಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಅಧಿಕಾರವನ್ನ ನಮ್ಮ ವಿಧಾನಸಭಾ ಸದಸ್ಯರು ಹೊಂದಿದ್ದಾರೆ. ನಾವು ಹಿಂದೆ ಕಳೆದ ತರಗತಿಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಾಂಗವನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯಿಂದ ಬಂತು.
ಚುನಾವಣಾ ವಿಧಾನ ಅಂತ ಬಂತು. ಇಂಥ ಚುನಾವಣಾ ವಿಧಾನದಲ್ಲಿ ನಾನು ಹೇಳಿದೆ ಯಾರ್ಯಾರು ಸಂಸತ್ನ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಸದಸ್ಯರು ಕೂಡ ರಾಷ್ಟ್ರಪತಿಗಳವರ ಚುನಾವಣೆಯಲ್ಲಿ ಮತದಾನ ಮಾಡುವಂತ ಅಧಿಕಾರವನ್ನ ಪಡೆದಿದ್ದಾರೆ ಅಂತ ವಿಚಾರ ಹೇಳಿದ್ದೆ ನಿಮಗೆ ಅಲ್ವಾ. ಬಂದು ನೋಡಿ, ರಾಷ್ಟ್ರಪತಿಗಳ ಚುನಾವಣೆಯಲ್ಲೂ ಕೂಡ ನಮ್ಮ ಎಂಎಲ್ಎಗಳು ಅಥವಾ ವಿಧಾನಸಭಾ ಸದಸ್ಯರು ಮತದಾನ ಮಾಡುವಂತ ಅಧಿಕಾರವನ್ನ ಪಡೆದಿದ್ದಾರೆ. ಮತ್ತೆ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣೆಯಲ್ಲೂ ಕೂಡ ಮತದಾನ ಮಾಡುವಂತ ಅಧಿಕಾರವನ್ನ, ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲೂ ಕೂಡ ಮತದಾನ ಮಾಡುವಂತ ಅಧಿಕಾರವನ್ನ, ಜೊತೆಗೆ ವಿಧಾನಸಭೆಯ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಮತದಾನ ಮಾಡೋದ್ರ ಜೊತೆಗೆ ಕೆಲವೊಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮತದಾನ ಮಾಡುವಂತ ಅಧಿಕಾರವನ್ನ ನಮ್ಮ ವಿಧಾನಸಭೆ ಅಥವಾ ವಿಧಾನಸಭಾ ಸದಸ್ಯರು ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನ ಕೊನೆಯದು ಇತರ ಅಧಿಕಾರ ಮತ್ತು ಕಾರ್ಯಗಳು, ಎಕ್ಸ್ಟ್ರಾ ಡ್ಯೂಟೀಸ್, ಇತರ ಅಧಿಕಾರಗಳು. ನಮ್ಮ ರಾಜ್ಯ ಶಾಸಕ ಅಂತ ಕೆಲವೊಂದು ಎಕ್ಸ್ಟ್ರಾ ಡ್ಯೂಟೀಸ್ ಅಥವಾ ಇತರ ಅಧಿಕಾರಗಳನ್ನ ಕೂಡ ನಿರ್ವಹಿಸೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಕೆಲವು ಕೇಂದ್ರ ಸಂಸತ್ತು ಅಂಗೀಕರಿಸಿದಂತ ಕೆಲವು ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಬೇಕಾದಂತಹ ಸಂದರ್ಭದಲ್ಲಿ ಈ ವಿಧಾನಸಭೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ನೋಡಿ, ಕೇಂದ್ರ ಸಂಸತ್ ಯಾವುದೋ ಒಂದು ಮಸೂದೆಯನ್ನ ತನ್ನ ಚರ್ಚೆಗಾಗಿ ವಿಧಾನಸಭೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ವಿಧಾನಸಭಾ ಸದಸ್ಯರು ಆ ಮಸೂದೆಯ ಬಗ್ಗೆ ಚರ್ಚಿಸುವಂತ ಒಂದು ಅಧಿಕಾರವನ್ನ ಈ ಒಂದು ಅಧಿಕಾರದ ಅಡಿ ಪಡೆದಿದ್ದಾರೆ. ಅದರ ಜೊತೆಗೆ ರಾಜ್ಯ ಲೋಕಸೇವಾ ಆಯೋಗದ ವರದಿ ಮತ್ತು ಇನ್ನಿತರ ವರದಿಗಳನ್ನ ಸದನದಲ್ಲಿ ಚರ್ಚಿಸುವಂತ ಅಧಿಕಾರವನ್ನ ರಾಜ್ಯ ಲೋಕಸೇವೆ, ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗ ಇದೆ ಹಾಗೆ ರಾಜ್ಯದಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗ ಇದೆ. ಈ ಲೋಕಸೇವಾ ಆಯೋಗದ ವರದಿಯ ಬಗ್ಗೆ ತನ್ನ ಸದನದಲ್ಲಿ ವಿಧಾನಸಭೆಯಲ್ಲಿ ಚರ್ಚಿಸುವಂತ ಅಧಿಕಾರವನ್ನ ಕೂಡ ನಮ್ಮ ರಾಜ್ಯ ವಿಧಾನಸಭೆ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ಅಧಿಕಾರಗಳನ್ನ ನಮ್ಮ ರಾಜ್ಯ ವಿಧಾನಸಭೆ ನಿರ್ವಹಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಯಾವ್ಯಾವ ಅಧಿಕಾರಗಳು? ಒಂದು ಶಾಸನೀಯ ಅಧಿಕಾರ, ಎರಡು ಹಣಕಾಸಿನ ಅಧಿಕಾರ, ಮೂರು ಕಾರ್ಯಾಂಗದ ಮೇಲೆ ನಿಯಂತ್ರಣ ಅಧಿಕಾರ, ನಾಲ್ಕು ಚುನಾವಣಾ ಅಧಿಕಾರ, ಕೊನೆಯದಾಗಿ ಇತರ ಅಧಿಕಾರ ಕಾರ್ಯಗಳು ಎಂಬ ಕಾರ್ಯಗಳನ್ನ ನಮ್ಮ ರಾಜ್ಯ ಶಾಸಕಾಂಗದ ವಿಧಾನಸಭೆ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ತದನಂತರ ನಾವು ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತ ವಿಧಾನ ಪರಿಷತ್ನ ರಚನೆಯನ್ನ ಕುರಿತು ತಿಳ್ಕೊಳ್ಳೋಣ. ಇವಾಗ ರಾಜ್ಯ ಶಾಸಕಾಂಗದ ಕೆಲಸದನವಾದಂತ ವಿಧಾನಸಭೆಯ ಬಗ್ಗೆ ತಿಳ್ಕೊಂಡು, ಸೊ ಈಗ ತರಗತಿಯಲ್ಲಿ ಈಗ ನಾವು ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತ ವಿಧಾನ ಪರಿಷತ್ ಅದರ ಸದಸ್ಯರನ್ನ ಎಂಎಲ್ಸಿಗಳು ಅಂತ ಹೇಳಿ ಕರೆಯುತ್ತಾರೆ. ವಿಧಾನ ಪರಿಷತ್ ನೋಡಿ, ಈ ವಿಧಾನ ಪರಿಷತ್ತನ್ನ ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಪ್ಪರ್ ಹೌಸ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಅಪ್ಪರ್ ಹೌಸ್, ಮೇಲ್ಮನೆ ಅಂತ ಹೇಳಿ ಕರೀತಾರೆ. ಇದರ ಸದಸ್ಯರನ್ನ ಎಂಎಲ್ಸಿಗಳು ಅಂತ ಹೇಳಿ ಕರೀತಾರೆ. ಸೊ ಎಂಎಲ್ಸಿ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿ ಕರೀತಾರೆ ಇದರ ಸದಸ್ಯರನ್ನ. ವಿಧಾನ ಪರಿಷತ್ ನಮ್ಮ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿದೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ. ಇಂಥ ವಿಧಾನ ಪರಿಷತ್ತನ್ನ ರಾಜ್ಯ ಶಾಸಕಾಂಗದ ಕಾಯಂ ಸದನ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಇದೊಂದು ಕಾಯಂ ಸದನ, ಇಲ್ಲಿ ಸದಸ್ಯರು ನಿವೃತ್ತರಾದ ತಕ್ಷಣ ಮತ್ತೆ ಅಧಿಕಾರಕ್ಕೆ ಮತ್ತೆ ಅಲ್ಲಿ ನೇಮಕ ಆಗ್ತಾರೆ. ಸೊ ಆ ಕಾರಣದಿಂದ ಈ ವಿಧಾನ ಪರಿಷತ್ತನ್ನ ಹೆಂಗೆ ರಾಜ್ಯ ಕೇಂದ್ರ ಶಾಸಕಾಂಗದಲ್ಲಿ ರಾಜ್ಯಸಭೆಯನ್ನ ಕಾಯಂ ಸದನ ಅಂತೀವಿ, ಹಂಗೆ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ತನ್ನ ಕಾಯಂ ಸದನ ಅಂತ ಹೇಳಿ ಕರೀತಾರೆ. ಎಲ್ಲಾ ರಾಜ್ಯಗಳು ಕೂಡ ವಿಧಾನ ಪರಿಷತ್ತನ್ನ ಹೊಂದಿರೋದು, ಕೆಲವು ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತಹ ವಿಧಾನ ಪರಿಷತ್ತನ್ನ ಹೊಂದಿರ್ತವೆ. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತಹ ವಿಧಾನ ಪರಿಷತ್ ಇದೆ. ನೋಡಿ, ಈ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನ ನೋಡೋದಾದ್ರೆ ಒಂದು ರಾಜ್ಯದ ವಿಧಾನಸಭೆಯ ಸದಸ್ಯರ ಮೂರನೇ ಒಂದರಷ್ಟು ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು. ಅದರ ಸಂಖ್ಯೆಯನ್ನು ನೋಡೋದಾದ್ರೆ ಒಂದು ರಾಜ್ಯದ ವಿಧಾನಸಭೆಯ ಸದಸ್ಯರು ಎಷ್ಟಿರ್ತಾರೋ ಅಷ್ಟು ಸದಸ್ಯರ ಮೂರನೇ ಒಂದರಷ್ಟು ಭಾಗ ಸದಸ್ಯರು ಈ ವಿಧಾನ ಪರಿಷತ್ನಲ್ಲಿ ಇರ್ತಾರೆ. ಒಂದು ರಾಜ್ಯದಲ್ಲಿ ಕನಿಷ್ಠ 40ಕ್ಕಿಂತ ಕಡಿಮೆ ಇರಬಾರದು. ಈ ಸದಸ್ಯರ ಸಂಖ್ಯೆ ಒಂದು ರಾಜ್ಯದಲ್ಲಿ ಕನಿಷ್ಠ 40ಕ್ಕಿಂತ ಕಡಿಮೆ ಇರಬಾರದು. ಅರ್ಥ ಮಾಡ್ಕೊಳ್ಳಿ, ಇವ್ರು ಯಾರು ಕೂಡ ಜನರಿಂದ ಆಯ್ಕೆ ಕೊಡೋದಿಲ್ಲ. ವಿಧಾನ ಪರಿಷತ್ನ ಎಲ್ಲ ಸದಸ್ಯರು ಜನರಿಂದ ಆಯ್ಕೆ ಕೊಡೋದಿಲ್ಲ. ಈ ಒಟ್ಟು ಈ ವಿಧಾನ ಪರಿಷತ್ನ ಸದಸ್ಯರು ನಮ್ಮಲ್ಲಿ 5 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಯಾವ ಕ್ಷೇತ್ರಗಳನ್ನ? 5 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಒಂದು ಶಿಕ್ಷಕರ ಕ್ಷೇತ್ರ, ಅರ್ಥ ಮಾಡ್ಕೊಳ್ಳಿ, 5 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಒಂದು ಶಿಕ್ಷಕರ ಕ್ಷೇತ್ರ,
ಮತ್ತೊಂದು ಪದವೀಧರರ ಕ್ಷೇತ್ರ, ಮತ್ತೊಂದು ವಿಧಾನಸಭಾ ಸದಸ್ಯರಿಂದ ಆಯ್ಕೆಗೊಳ್ತಾರೆ, ಮತ್ತೊಂದು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಗೊಳ್ತಾರೆ, ಮತ್ತೊಬ್ರು ಕಲೆ ಸಾಹಿತ್ಯ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಪಡೆದಂತವರು. ರಾಜ್ಯಪಾಲರು ಈ ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣ ಮಾಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳು ನೋಡಿ, ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದಂತ ವಿಧಾನ ಪರಿಷತ್ ಒಂದು ಕಾಯಂ ಸದನವಾಗಿದೆ. ಅರ್ಥ ಮಾಡ್ಕೊಡಿ, ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ನೋಡೋದಾದ್ರೆ ಅದು ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಮೂರನೇ ಒಂದರಷ್ಟು ಭಾಗದಷ್ಟಿರುತ್ತೆ. ಈ ವಿಧಾನ ಪರಿಷತ್ನ ಸದಸ್ಯರು ಐದು ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ. ಒಂದು ಶಿಕ್ಷಣ ಕ್ಷೇತ್ರ, ಮತ್ತೊಂದು ಪದವೀಧರರ ಕ್ಷೇತ್ರ, ಮತ್ತೊಂದು ವಿಧಾನಸಭಾ ಸದಸ್ಯರಿಂದ ಆಯ್ಕೆಗೊಳ್ತಾರೆ, ಮತ್ತೊಂದು ಸ್ಥಳೀಯ ಸಂಸ್ಥೆಯ ಸದಸ್ಯರಿಂದ ಆಯ್ಕೆಗೊಳ್ತಾರೆ, ಮತ್ತೊಂದು ಕಲೆ ಸಾಹಿತ್ಯ ಶಿಕ್ಷಣ ಸಂಗೀತ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆದವರನ್ನ ರಾಜ್ಯಪಾಲರು ನಾಮಕರಣ ಮಾಡುವಂತ ಒಂದು ಅಧಿಕಾರವನ್ನ ಪಡೆದಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳು, ಸೊ ತದನಂತರ ನಮ್ಗೆ ಈ ವಿಧಾನ ಪರಿಷತ್ ಸದಸ್ಯರಾಗಲಿಕ್ಕೆ ಬೇಕಾದಂತ ಅರ್ಹತೆ, ಯಾರು ಬೇಕಾದರೂ ಸದಸ್ಯರಾಗ್ಬೋದಾ? ಇಲ್ಲ. ಇಂಥ ವಿಧಾನ ಪರಿಷತ್ನ ಸದಸ್ಯರಾಗಲಿಕ್ಕೆ ಕೆಲವೊಂದು ಕನಿಷ್ಠ ಅರ್ಹತೆಗಳನ್ನ ಒಬ್ಬ ವ್ಯಕ್ತಿ ಹೊಂದಿರಬೇಕಾಗತ್ತೆ. ಏನ್ ಅರ್ಹತೆಗಳನ್ನ ಹೊಂದಿರಬೇಕು? ವಿಧಾನ ಪರಿಷತ್ ಸದಸ್ಯರ ಅರ್ಹತೆಗಳು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು? ಈಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳ, ನಾವು ಇಲ್ಲಿ ತರಗತಿಯಲ್ಲಿ ಅಧ್ಯಯನ ಮಾಡಿದೀವಿ. ಸೊ ವಿಧಾನ ಪರಿಷತ್ನ ಸದಸ್ಯನಾಗಲಿಕ್ಕೆ ಬೇಕಾದಂತ ಮೊದಲನೇ ಮೂಲಭೂತ ಅರ್ಹತೆ ಆದ ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಕನಿಷ್ಠ 30 ವರ್ಷಗಳ ವಯಸ್ಸಾಗಿರಬೇಕು. ಎಷ್ಟು ವರ್ಷ? 30 ವರ್ಷ. ಅಂದ್ರೆ ವಿಧಾನಸಭೆಗೆ ಕನಿಷ್ಠ 25 ವರ್ಷ ಆದ್ರೆ ಸಾಕು ಅಂತ ಹೇಳ್ತಿದ್ವಿ. ಆದ್ರೆ ವಿಧಾನ ಪರಿಷತ್ ಚುನಾವಣೆಗೆ ನಿಂತ್ಕೊಳ್ಳಿಕ್ಕೆ ಆತನಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ವಿಧಾನಸಭಾ ಸದಸ್ಯನಾಗ್ಲಿಕ್ಕೆ ಇರಬೇಕಾದಂತ ಎಲ್ಲ ಅರ್ಹತೆಗಳು ಇರಬೇಕು. ವಿಧಾನಸಭಾ ಸದಸ್ಯನಿಗಿರ್ಬೇಕಾದಂತ ಎಲ್ಲ ಅರ್ಹತೆಗಳು ಏನೋ, ಭಾರತದ ಪ್ರಜೆ ಆಗಿರ್ಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಒಂದ್ ವೇಳೆ ಅದು ಯಾವ್ದಾದ್ರು ಲಾಭದಾಯಕ ಹುದ್ದೆಯಲ್ಲಿದ್ರೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗುತ್ತೆ. ಜೊತೆಗೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯ ಶಿಕ್ಷೆ ಕೊಡೋದಾಗಿರ್ಬಾರ್ದು, ಮಾನಸಿಕ ಅಸ್ವಸ್ಥ ಅಥವಾ ಹುಚ್ಚನಾಗಿರ್ಬಾರ್ದು, ದಿವಾಳಿ ಆಗಿರ್ಬಾರ್ದು. ಜೊತೆಗೆ ಸಂಸತ್ ಆಗಿಂದಾಗೆ ನಿರ್ಧರಿಸುವಂತಹ ಕೆಲವೊಂದು ಸಾಮಾನ್ಯ ಅರ್ಹತೆಯನ್ನ ಹೊಂದಿರುವಂತಹ ವ್ಯಕ್ತಿಯನ್ನ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನೆ. ಇಷ್ಟು ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಏನೇನೋ, ಭಾರತದ ಪ್ರಜೆಯಾಗಿರ್ಬೇಕು, ಆ ಪ್ರಜೆಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು, 30ಕ್ಕಿಂತ ಜಾಸ್ತಿ ಇಲ್ಲ 30 ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರ್ಬೇಕು, ವಿಧಾನಸಭಾ ಸದಸ್ಯನಿಗಿರ್ಬೇಕಾದಂತಹ ಅರ್ಹತೆಗಳು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ಕಾನೂನಿನ ಪ್ರಕಾರ ಯಾವುದೇ ಶಿಕ್ಷೆಗೊಳಗಾಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಹುಚ್ಚನಾಗಿರಬಾರ್ದು, ಸಂಸತ್ ಆಗಿಂದಾಗ್ಗೆ ನಿರ್ಧರಿಸುವಂತ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಇವರ ಅಧಿಕಾರದ ಅವಧಿಯನ್ನ ನೋಡೋದಾದ್ರೆ ಈ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳಾಗಿರುತ್ತೆ. ಇವರಲ್ಲೇ ಒಬ್ಬರು ಸಭಾಧ್ಯಕ್ಷರನ್ನ ಮತ್ತು ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ, ಅಷ್ಟೇ ಸದಸ್ಯರು ಮತ್ತೆ ಪುನರಾಯ್ಕೆ ಆಗ್ತಾರೆ. ನೋಡಿ, ಈ ವಿಧಾನಸಭಾ ಪರಿಷತ್ನ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳಾಗಿರುತ್ತೆ. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ, ಮತ್ತೆ ಅಷ್ಟೇ ಸದಸ್ಯರು ಮತ್ತೆ ಏನಾಗ್ತಾರೆ ಆ ಸ್ಥಾನಕ್ಕೆ ಮರುಭರ್ತಿ ಆಗೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಆಯ್ಕೆಗೊಂಡಂತ ವಿಧಾನ ಪರಿಷತ್ನ ಸದಸ್ಯರಲ್ಲೇ ಒಬ್ಬ ಸದಸ್ಯರನ್ನ ವಿಧಾನ ಪರಿಷತ್ನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ, ಮತ್ತೊಬ್ಬರನ್ನ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಆಯ್ಕೆ ಮಾಡೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂಥ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅವರು ವಿಧಾನ ಪರಿಷತ್ನ ಸಭೆಗಳನ್ನ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಸಭೆಗಳನ್ನ ಕರೆಯುವ, ವಿಧಾನ ಪರಿಷತ್ನ ಸಭೆಗಳನ್ನ ಮುಂದೂಡುವ, ವಿಧಾನ ಪರಿಷತ್ನ ಸಭೆಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ, ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನ ಕಾಪಾಡುವಂತ ಕೆಲಸವನ್ನ ಈ ವಿಧಾನ ಪರಿಷತ್ನ ಸಭಾಪತಿಗಳು ಮಾಡ್ತಾರೆ. ಒಂದ್ ವೇಳೆ ಸಭಾಪತಿಗಳಿಲ್ಲ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಉಪಸಭಾಪತಿಗಳು ಸಭಾಪತಿಗಳ ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇನ್ನೊಮ್ಮೆ ಹೇಳೋದಾದ್ರೆ ವಿಧಾನ ಪರಿಷತ್ನ ಸದಸ್ಯರ ಅಧಿಕಾರದ ಅವಧಿಗಳು 6 ವರ್ಷಗಳಾಗಿರುತ್ತೆ. ಈ 6 ವರ್ಷಗಳಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಕನಿಷ್ಠ 1/3 ಸದಸ್ಯರು ನಿವೃತ್ತರಾಗ್ತಾರೆ, ಮತ್ತು ಅದೇ ಸಂದರ್ಭದಲ್ಲಿ 1/3 ಸದಸ್ಯರು ಪುನಃ ಚುನಾವಣೆಗಳ ಮುಖಾಂತರ ಆ ಸ್ಥಾನವನ್ನು ತುಂಬುವಂತ ಕೆಲಸ ಮಾಡೋದ್ರಿಂದ ಇದನ್ನ ಕಾಯಂ ಸದನ ಅಂತೇಳಿ ಕರೀತಾರೆ. ಹೀಗೆ ಆಯ್ಕೆಗೊಂಡಂತಹ ಈ ವಿಧಾನ ಪರಿಷತ್ನ ಸದಸ್ಯರಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ವಿಧಾನ ಪರಿಷತ್ನ ಸಭಾಪತಿಯಾಗಿ ಆಯ್ಕೆ ಮಾಡಲಾಗುತ್ತೆ. ಅದೇ ರೀತಿ ಮತ್ತೊಬ್ಬರನ್ನ ಉಪಸಭಾಪತಿಯಾಗಿ ಆಯ್ಕೆ ಮಾಡಲಾಗುತ್ತೆ.
ಇವರು ವಿಧಾನ ಪರಿಷತ್ನ ಸಭೆಗಳನ್ನ ಕರೆಯುವ ಸಭೆಗಳನ್ನ ಮುಂದೂಡುವ ಸಭೆಗಳ ಎಲ್ಲ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಸಭೆಗಳಲ್ಲಿ ಇರುವಂತ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನ ಶಾಂತಿಯನ್ನ ಕಾಪಾಡುವಂತ ಜವಾಬ್ದಾರಿಯನ್ನ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನಾವು ಮುಂದಿನ ತರಗತಿಯಲ್ಲಿ ಈ ವಿಧಾನ ಪರಿಷತ್ನ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನ ತಿಳಿದವರು.